ಚನ್ನಮ್ಮನಕಿತ್ತೂರಿನಲ್ಲಿ ಸ್ಥಾಪನೆ ಮಾಡಬೇಕೆಂದು ಬೈಹೊಂಗಲ, ಖಾನಾಪುರ, ಸೌದತ್ತಿ ಹಾಗೂ ಹಳಿಯಾಳ ತಾಲೂಕಿನ ಸಮಸ್ತ ಜನತೆ ಹೋರಾಟಕ್ಕೆ ಮುಂದಾಗಬೇಕೆಂದು ಬಸವರಾಜರವರು ಕರೆ ಕೊಟ್ಟಿದ್ದಾರೆ. ಕಿತ್ತೂರಿನಲ್ಲೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡುವಂತೆ ಪ್ರಸ್ತುತ ನಡೆಯುತ್ತಿರುವ ಹೋರಾಟಕ್ಕೆ ಖಾನಾಪುರ, ಬೈರಂಗಲ್, ಸೌದತ್ತಿ ಹಾಗೂ ಹಳಿಯಾಳ ತಾಲೂಕುಗಳ ಸಮಸ್ತ ಜನತೆಗೆ ಬೆಂಬಲ ಕೊಡಲಿ. ಪತ್ರಕರ್ತ ಹಾಗೂ ಹೋರಾಟಗಾರರ ಬಸವರಾಜ್ ಪಾಟೀಲ್ ಮನವಿ. ಹೌದು, ಉತ್ತರ ಕರ್ನಾಟಕದ ಕ್ರಾಂತಿ ನೆಲ ಕಿತ್ತೂರು. ಬೆಳಗಾವಿ ಜಿಲ್ಲೆ ಕಿತ್ತೂರು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಬ್ರಿಟಿಷರ ವಿರುದ್ಧ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಕ್ರಾಂತಿಯ ಕಿಚ್ಚನ್ನು ಹೊತ್ತಿಸಿದ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮರದು. ಇತ್ತೀಚೆಗೆ ಸರ್ಕಾರ ಭೂತರಾಯನಹಟ್ಟಿಯಲ್ಲಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯವನ್ನು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮಕ್ಕೆ ಸ್ಥಳಾಂತರ ಮಾಡಿ ಭೂಮಿ ಮಂಜೂರು ಮಾಡಿದ್ದೇ ತಡ ಕಿತ್ತೂರಿನ ಸಮಸ್ತ ಜನತೆ ಒಂದಾಗಿ ಇಲ್ಲಿನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಇಂದು ಸಹ ಪತ್ರ ವಿದ್ಯಾರ್ಥಿ ಘಟಕ ಹಮ್ಮಿಕೊಂಡಿದ್ದ ಸಾಂಕೇತಿಕ ಪ್ರತಿಭಟನೆಗೆ ಪತ್ರಕರ್ತ ಹಾಗೂ ಹೋರಾಟಗಾರರು ಬಸವರಾಜ್ ಕೈ ಜೋಡಿಸಿ ಮಾತನಾಡಿದರು. ಕಿತ್ತೂರು ಸಂಸ್ಥಾನವು ದೂರದ ಹಳಿಯಾಳ್, ಖಾನಾಪುರ್, ಬೈರಂಗಲ್, ಸೌದತ್ತಿಯವರೆಗೆ ವಿಸ್ತರಣೆಯಾಗಿತ್ತು. ಜೊತೆಗೆ ಇದಕ್ಕೆ ಪೂರಕವಾಗಿ ಹಲವಾರು ಕಿತ್ತೂರು ಸಂಸ್ಥಾನದ ಸ್ಮಾರಕಗಳು ಈ ಪ್ರದೇಶದಲ್ಲಿ ಕಾಣಸಿಗುತ್ತವೆ. ಜೊತೆಗೆ ಶೈಕ್ಷಣಿಕವಾಗಿ ಈ ಭಾಗದ ವಿದ್ಯಾರ್ಥಿಗಳು ದೂರದ ಧಾರವಾಡ ಹಾಗೂ ಬೆಳಗಾವಿಗೆ ಹೋಗಬೇಕಾಗಿದೆ. ಇದು ಸಾಕಷ್ಟು ದೂರವಾಗುತ್ತಿದೆ. ಆದ್ದರಿಂದ ಎಲ್ಲ ತಾಲೂಕುಗಳಿಗೂ ತುಂಬಾನೇ ಹತ್ತಿರದಲ್ಲಿರುವ ಕಿತ್ತೂರು ತಾಲೂಕು ಆಗಿದೆ. ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಸೂಕ್ತ ಹಾಗೂ ನಿಗದಿಯಾದ ಸ್ಥಳ ಕಿತ್ತೂರು. ಆದ್ದರಿಂದ ಈ ಹೋರಾಟಕ್ಕೆ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳ ಸಮಸ್ತ ಹೋರಾಟಗಾರರು, ವಿದ್ಯಾರ್ಥಿಗಳು, ಸಮಸ್ತ ಜನತೆ ಬೆಂಬಲ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಿತ್ತೂರು ವಿದ್ಯಾರ್ಥಿ ಘಟಕದ ಹೋರಾಟಗಾರರಾದ ಮಲ್ಲಿಕಾರ್ಜುನ್ ತಳವಾರ್, ಬಿಜೆಪಿ ಮುಖಂಡ ಅಜ್ಜು ಕಾದ್ರೋಳಿ ಹೀಗೆ ಹಲವಾರು ಜನ ಭಾಗವಹಿಸಿದ್ದರು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಕ್ರಾಂತಿ ನೆಲ ನಮ್ಮ ಕಿತ್ತೂರು ನೆಲ. ಈ ಕಿತ್ತೂರು ನೆಲದಲ್ಲಿ ಏನು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ಕಹಳೆ ಮೂಡಿಸಿರ್ತಕ್ಕಂಥದ್ದು ನಮ್ಮ ಕ್ರಾಂತಿ ವೀರರು ಕಿತ್ತೂರು ನೆಲದ ರಾಣಿ ಚೆನ್ನಮ್ಮವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಮತ್ತು ಅಂಟೂರು ಬಾಳಪ್ಪವರು ಇನ್ನಿತರ ಎಲ್ಲ ಕಿತ್ತೂರು ನಾಡಿನ ಮಹಾಶೂರರು. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಪ್ಪ ಮಾಡ್ತಂದರೆ ಇಂಥ ಸ್ವತಂತ್ರ ಹೋರಾಟಗಾರರ ಒಂದು ಹೆಸರಿನಲ್ಲಿ ಆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತು. ಆದರೆ ಏನಾಯ್ತಪ್ಪ ಅಂತಂದರೆ ಈ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಅವ್ರ ಹೆಸರು ಸ್ಥಾಪನೆ ಮಾಡ್ತು. ಆದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವಿಷಯದಲ್ಲೇ ತಗೊಂಡೋಗ್ಬಿಟ್ಟು ಭೂತರಾಮನ ಹಟ್ಟಿಗೆ ಹಾಕಿದ್ರು. ಓಕೆ, ಆನಂತರ ಏನಾಯ್ತಪ್ಪ ಅಂತಂದರೆ ಭೂತರಾಮನ ಹಟ್ಟಿಯಿಂದ ಕಿತ್ತೂರಿಗೆ ಸ್ಥಳಾಂತರ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಎಲ್ಲೋ ಹಿರೇಬಾಗೋಡಿಗೆ ಮಾಡಿದ್ರು. ಹಾಗಾಗಿ ಏನು ಕಳೆದ ಒಂದು ತಿಂಗಳಿಂದ ಇಲ್ಲಿರ್ತಕ್ಕಂಥ ಕಿತ್ತೂರು ನಾಡಿನ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಪ್ರತಿಯೊಬ್ಬ ಯುವಕರುಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಅವರಿಲ್ಲದೆ ಪ್ರತಿಯೊಬ್ಬರು ಸಹ ಸಮಸ್ತ ಜನತೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಕಿತ್ತೂರು ನೆಲದಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಈ ಒಂದು ಉದ್ದೇಶಕ್ಕೆ ವಿಶೇಷವಾಗಿ ಕಿತ್ತೂರು ಸಂಸ್ಥಾನ ಅಂತಕ್ಕಂಥದ್ದು ಬರೀ ಕಿತ್ತೂರು ಸೀಮಿತ ಆಗಲಿಲ್ಲ. ದೂರದ ಒಂದು ಖಾನಾಪುರ್ ಮತ್ತೆ ಹಳಿಯಾಳದವರೆಗೂ ಸೀಮಿತ ಆಗಿತ್ತು, ಮತ್ತೆ ಸೌದತ್ತಿವರೆಗೂ ಸೀಮಿತ ಆಗಿತ್ತು. ಹಾಗಾಗಿ ಇವತ್ತು ನಾನು ಒಬ್ಬ ಪತ್ರಕರ್ತನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರೆ ಇವ್ರಿಗೆಲ್ಲರಿಗೂ ನಾನು ಬೆಂಬಲ ಕೊಡ್ತಾ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅಕ್ಕಪಕ್ಕ ತಾಲೂಕುಗಳಾದ ಹಳಿಯಾಳ, ಅದೇ ರೀತಿ ಹಳ್ಳವರ, ಮತ್ತೆ ಖಾನಾಪುರ್, ಮತ್ತೆ ಬೈಲವಂಗ್ಲಾ, ಮತ್ತೆ ಸೌದತ್ತಿಯ ಎಲ್ಲ ತಾಲೂಕುಗಳಿಗೆ, ಮತ್ತೆ ಅಲ್ಲಿರ್ತಕ್ಕಂಥ ಜನತೆಗೆ, ಮತ್ತೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ದಯವಿಟ್ಟು ಕಿತ್ತೂರು ಸಂಸ್ಥಾನ ತಮಗೆಲ್ಲ ಸೀಮಿತ ಆಗಿತ್ತು. ಹಾಗಾಗಿ ನಮಗೂ ನಿಮಗೂ ತುಂಬ ಅವಿನಭಾವ ಸಂಭವ ಇದೆ, ಸಂಬಂಧ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ಕಿತ್ತೂರು ನೆಲದಲ್ಲೇ, ವಿಶೇಷವಾಗಿ ಕಿತ್ತೂರು ತಾಲೂಕಲ್ಲೇ ರಾಣಿ ಚೆನ್ನಮ್ಮ ವಿಷಯದಲ್ಲೆಲ್ಲ ಆಗ್ತಕ್ಕಂಥ ಒಂದು ಈ ಹೋರಾಟಕ್ಕೆ ನೀವು ಸಹ ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಕೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಗತಿಪರರಿಗೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಒಕ್ಕೂಟಗಳಿಗೆ, ಮತ್ತು ಅಲ್ಲಿರ್ತಕ್ಕಂಥ ರೈತರ ಪರ ಸಂಘಟನೆಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಮತ್ತು ಈ ವರದಿ ನೋಡಿದ ತಕ್ಷಣ ಕೂಡಲೇ ಅಕ್ಕಪಕ್ಕ ತಾಲೂಕುಗಳಿಂದ ಖಾನಾಪುರ್, ಧಾರವಾಡ, ಖಾನಾಪುರ್, ಮತ್ತು ಹಳ್ಳವರ, ಮತ್ತು ಹಳಿಯಾಳ, ಈ ಕಡೆ ಬೈಲವಂಗ್ಲ, ಸೌದತ್ತಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಒಂದು ರಾಣಿ ಚೆನ್ನಮ್ಮ ವಿಷಯದಲ್ಲಿ ಕಿತ್ತೂರಲ್ಲೇ ಆಗಲಿ ಅಂತ ಹೇಳಿಬಿಟ್ಟು ತಾವು ದಯವಿಟ್ಟು ಏನು ನಮಗೆ ಏನು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀರಾ ಅಂತಕ್ಕಂಥ ನಿರೀಕ್ಷೆ ಮಾಡ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ರಾಣಿ ಚೆನ್ನಮ್ಮ ವಿಷಯದಲ್ಲೇ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.